ಇಷ್ಟೆಲ್ಲ ಸಾಮರ್ಥ್ಯ ಇರತಕ್ಕಂಥ ಮೋಹನ್ ಅವ್ರಿಗೆ ಕಡೆಗಳಿಗೆ ಯಾಕೆ ಟಿಕೆಟ್ ಕೊಟ್ಟರು, ಮೊದಲೇ ಯಾಕೆ ಕೊಡಬಾರ್ದಾಗಿತ್ತು? ಇದು ನಾನು ಏನು ಹೆಚ್ಚು ಒತ್ತಡ ಹಾಕಿರಲಿಲ್ಲ, ನನಗೆ ಟಿಕೆಟ್ ಬೇಕೇ ಬೇಕು ಅಂತೇಳಿ ನಾನು ಪಾರ್ಟಿ ಹೈಕಮಾಂಡ್ಗೆ ಬಿಟ್ಟಿದ್ದೆ. ನನಗಿಂತ ನಿಮ್ಗೆ ಒಳ್ಳೆ ಅಭ್ಯರ್ಥಿ ಸಿಕ್ಕೋಂಗಿದ್ರೆ ನಿಲ್ಲಿ, ನಮಗೇನು ಬೇಕಾಗಿದೆ ಆ ಕ್ಷೇತ್ರದಲ್ಲಿ ಒಳ್ಳೆ ವಾತಾವರಣ ಇರಬೇಕು, ಅಭಿವೃದ್ಧಿ ಕೆಲಸ ಮಾಡುವಂಥ ಒಬ್ಬ ರೆಪ್ರೆಸೆಂಟೇಟಿವ್ ಬೇಕು ಅಂತೇಳಿ ನಮ್ಮ ಆಸೆ ಇದ್ದಿದ್ದು. ನಿಮ್ಮಲ್ಲಿ ಎಷ್ಟು ವಾರ್ಡ್ಗಳು ಬರುತ್ತೆ? 9 ವಾರ್ಡ್, ಹಳೆ ವಾರ್ಡ್ಗಳು. ಹಳೆ ವಾರ್ಡ್ಗಳು 9 ವಾರ್ಡ್ಗಳು. ಈಗ ನಿಮ್ಮ ಪ್ರಕಾರ, ನಿಮ್ಮ ಕನಸಿನ ಕೆ ಆರ್ ಪುರಂ ಇರುತ್ತಲ್ಲ, ನನ್ನ ಕ್ಷೇತ್ರ, ಈಗ ಕಾಂಗ್ರೆಸ್ನ ಅಭ್ಯರ್ಥಿ, ಅತಿ ದೊಡ್ಡ ಪಕ್ಷ, ಅತಿ ದೊಡ್ಡಪ್ಪ ಅಂದರೆ ಅತಿ ಈ ಇತಿಹಾಸ ಇರತಕ್ಕಂಥ ಪಕ್ಷ ನಿಮ್ಮದು, ಆ ಪಕ್ಷ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ, ಮುಂದೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ನವ್ರು ಇದ್ದಾರೆ, ನೀವು ಕೂಡ ಇದ್ದೀರಿ. ಇಂಥ ಸನ್ನಿವೇಶದಲ್ಲಿ ಕೆ ಆರ್ ಪುರಂಗೆ ತಾವು ಏನೇನು ಮಾಡ್ತೀರಿ, ಏನೇನು ಅನ್ಕೊಂಡಿದ್ದೀರಿ ಅಂತ ಪಟ್ಟಿ ಕೊಡ್ಬೋದು? ನೋಡಿ, ಫಾರ್ ಎಕ್ಸಾಂಪಲ್, ಎ ಕೃಷ್ಣಪ್ಪನವರು ಒಂದು ಹಾಸ್ಪಿಟಲ್ ಕಟ್ಟಿದ್ರು, 100 ಬೆಡ್ ಹಾಸ್ಪಿಟಲ್ ಅಂತೇಳಿ ಬಂಗಾರಪ್ಪ ಪೀರಿಯಡ್ ಇದ್ದಂಥ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಕಟ್ಟಿದ್ರು. ಅವ್ರಿಗೆ ಕನಸಿತ್ತು ಈ ಹಾಸ್ಪಿಟಲ್ನ, ಯಾಕೆಂತೇಳಿದ್ರೆ ಎಲ್ಲರೂ ಸಿಟಿ ಒಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ, ಇದು ನ್ಯಾಷನಲ್ ಹೈವೇಯಲ್ಲಿದೆ, ನ್ಯಾಷನಲ್ ಹೈವೇಲಿ ಸಾಕಷ್ಟು ಆಕ್ಸಿಡೆಂಟ್ಸ್ ಆಗ್ತದೆ, ಇಮಿಡಿಯೇಟಾಗಿ ರಶ್ ಮಾಡೋದಕ್ಕೆ ಸಂಜಯ್ ಗಾಂಧಿ ಹಾಸ್ಪಿಟ್ಲಿಗೆ ಬರಕ್ಕೆ ತರೋಕ್ಕಾಗಲ್ಲ, ಒಂದು ಟ್ರಾಮಾ ಸೆಂಟ್ರು, ಆಕ್ಸಿಡೆಂಟ್ ಟ್ರಾಮಾ ಸೆಂಟ್ರ್ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ರು ಅವ್ರಿಗೆ. ಬಟ್ ಕಾರಣಾಂತರಗಳಿಂದ ಅವರು ಅದು ಜಾಗನ ಉಳಿಸಿ ಒಂದು 100 ಬೆಡ್ ಹಾಸ್ಪಿಟ್ಲ್ ಕಟ್ಟೋದೇ ಅವರಿಗೆ ಭಾಳಷ್ಟು ಸಮಯ ತಗೊಂತು. ಆಮೇಲೆ ಅವ್ರಿಗೆ ಒಂದು ಅವಕಾಶ ಸಿಕ್ಕಲಿಲ್ಲ, ಬಹುಶಃ ಸಿಕ್ಕಿದ್ರೆ ಅವ್ರು ಮಾಡಿರೋ ಕನಸು ಜಾಸ್ತಿ ಇತ್ತು. ಯಾಕೆಂದರೆ ನಾನು ಅವ್ರ ಜೊತೆನಲ್ಲೇ ಇದ್ದೆ, ನನಗೆ ಅವ್ರ ಕನಸುಗಳು ಏನಿದೆ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ಇವತ್ತು ಅವ್ರ ಕನಸುಗಳನ್ನ ನನಸು ಮಾಡಬೇಕಾಗಿದೆ. ಅಲ್ಲಿ ಒಂದು ಆಕ್ಸಿಡೆಂಟ್ ಟ್ರಾಮಾ ಸೆಟ್, ಒಂದು ಎಲ್ಲ ಕಡೆ ಅವ್ರು ಏನು ಹೇಳ್ತಾ ಇದ್ರು, ಬೆಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇನ್ಚಾರ್ಜ್ ಇದ್ದರು, ಅವ್ರು ಹೇಳೋರು ಭಾಷಣಗಳಲ್ಲಿ ಎಲ್ಲ ನ್ಯಾಷನಲ್ ಹೈವೇಗಳಲ್ಲಿ ಒಂದು ಟ್ರಾಮಾ ಸೆಂಟರ್ ಇರಬೇಕು, ಜನರು ಏನು ಆಕ್ಸಿಡೆಂಟ್ ಆಗ್ತದಲ್ಲ ದೇ ಶುಡ್ ನಾಟ್ ಗೆಟ್ ಇನ್ ಟು ದ ಸಿಟಿ, ಈ ಟ್ರಾಫಿಕ್ಕಲ್ಲಿ ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ, ಅವನ ಪ್ರಾಣ ಬಹಳ ವ್ಯಾಲ್ಯೂ, ಅಷ್ಟು ದೂರ ಅವನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ, ಅದ್ರ ಮಧ್ಯದಲ್ಲೇ ಅವ್ರ ನ್ಯಾಷನಲ್ ಲೆವೆಲ್ ಅಕ್ಸೆಸಿಬಿಲಿಟಿ ಇರಬೇಕು ಇಮಿಡಿಯೇಟಾಗಿ, ಅಂಥ ಒಂದು ಟ್ರಾಮಾ ಸೆಂಟರ್ ಮಾಡಬೇಕು ಅಂತ ಫಸ್ಟ್ ನನ್ನ ಆಸೆ ಕೆ ಆರ್ ಪುರಂ ನ್ಯಾಷನಲ್ ಹೈವೇಲಿ. ಯಾಕೆ ಅಂತೇಳಿದ್ರೆ ಆ ಆಕ್ಸಿಡೆಂಟು ಆ ಭಾಗದಲ್ಲಿ ಆಗ್ತದಲ್ಲ ನ್ಯಾಷನಲ್ ಹೈವೇಗಳಲ್ಲಿ, ಪಾಪ ಎಷ್ಟೋ ಜನ ಅಲ್ಲೇ ಸಾಯ್ತಾರೆ, ರೀಚ್ ಮಾಡೋದಕ್ಕೆ ಆಗಲ್ಲ ಹಾಸ್ಪಿಟ್ಲಿಗೆ, ಎಲ್ಲ ಸಾಧ್ಯ ಆಗಿರ್ತದೆ ಈ ಈ ಈ ರೇಟ್ಗಳಲ್ಲಿ? ಮಣಿಪಾಲ್ ಹಾಸ್ಪಿಟ್ಲಿಗೆ ಎಲ್ಲರೂ ಹೋಗೋದಕ್ಕೆ ಸಾಧ್ಯ ಇದೆಯಾ? ಫೋರ್ಟಿಸ್ಗೆ ಎಲ್ಲರೂ ಹೋಗೋದಕ್ಕೆ ಸಾಧ್ಯ ಇದೆಯಾ? ಬಡವರು ಏನು ಮಾಡಬೇಕು ಇವತ್ತು ಹೆಲ್ತ್? ಇಟ್ ಈಸ್ ಬಿಕಮ್ ಅ ಕಾಸ್ಟ್ಲಿಯೆಸ್ಟ್ ಅಫೇರ್. ಎಜುಕೇಷನ್, ಎಜುಕೇಷನ್ ಎಸ್ ಡೆಫಿನೆಟ್ಲಿ, ಮಿನಿಮಮ್ ಬೇಸಿಕ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್, ಐ ಪಿ ಪಿ ಪ್ರಾಜೆಕ್ಟ್ ಎಲ್ಲಿದೆ? ಐ ಪಿ ಪಿ ಪ್ರಾಜೆಕ್ಟ್ ಅಡಿಯಲ್ಲಿ ಇವತ್ತು ಸೀಗಳಿಯಲ್ಲಿ ಒಂದು ವಿಭೂತಿಪುರದಲ್ಲಿ ತಂದಿದ್ವಿ, ನಮ್ಮ ಕಾಲದಲ್ಲೇ, ಎ ಕೃಷ್ಣಪ್ಪನವ್ರ ಕಾಲದಲ್ಲಿ, ನಾನು ಪ್ರೆಸಿಡೆಂಟ್ ಆಗಿದ್ದೆ, ತಂದಿದ್ವಿ. ಇವತ್ತು ಅದ್ರದ ಸ್ಥಿತಿಗತಿ ನೋಡಿ ಯಾವ ಮಟ್ಟದಲ್ಲಿದೆ ಅಂತೇಳಿ. ಅವತ್ತು ಏನಕ್ಕೆ ಐ ಪಿ ಪಿ ಪ್ರಾಜೆಕ್ಟ್ ಅಡಿಯಲ್ಲಿ ಹಾಸ್ಪಿಟಲ್ ತಂದಿದ್ದು? ಅವತ್ತಿನ ದಿವಸ ಸ್ಲಮ್ಗಳಿದೆ ಅಲ್ಲಿ, ಬಡವರು ವಾಸ ಮಾಡುವಂಥ ಜಾಗ ಅದು, ಮೆಟರ್ನಿಟಿ ಆಗಬೇಕು ಆ ಹೆಣ್ಮಕ್ಳು, ಸಿಟಿ ಒಳಗಡೆ ಹೋಗಿ ಜಾಸ್ತಿ ದುಡ್ಡು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಒಳ್ಳೆ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತಕ್ಕಂಥ ಐ ಪಿ ಪಿ ಹಾಸ್ಪಿಟ್ಲು ಹಲೇ ಕಡೆ ಕಣ್ಣೆತ್ತು ಕೂಡ ನೋಡಿಲ್ಲ, ದುಸ್ಥಿತಿಯಲ್ಲಿದೆ ಹಾಸ್ಪಿಟಲ್ಸ್, ಅದನ್ನ ಇಂಪ್ರೂವ್ನೇ ಮಾಡಿಲ್ಲ ಅವರು. ಇಂಥ ಒಂದು ಪರಿಸ್ಥಿತಿ ಕ್ಷೇತ್ರದಲ್ಲಿದೆ. ಮತ್ತು ಸ್ಕೂಲ್ಸ್ ನೋಡಿ, ಏನು ಕಾಳಜಿ ಇಲ್ಲ. ನಾನು ಇವಾಗ ನಮ್ಮ ಸಂಸ್ಥೆಯಿಂದ ಸಾಕಷ್ಟು ಸ್ಕೂಲ್ಗಳನ್ನ ದತ್ತಕ್ಕೆ ತೊಗೊಂಡಿದ್ದೀವಿ, ಹಳ್ಳಿಯಲ್ಲಿ ಒಂದು ಸ್ಕೂಲ್ ದತ್ತಕ್ಕೆ ತೊಗೊಂಡಿದ್ದೀವಿ, ನಾವು ಹೋಗಿ ನೋಡ್ತೀವಿ ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್. ಬೆಂಗಳೂರು ಸಿಟಿ ಒಳಗಡೆ ಇದ್ದೀವಿ ನಾವು, ಯಾರೋ ಒಬ್ಬ ಬಿಲ್ಡರ್ಗೆ ಹೇಳಿದ್ರೆ ಅವನು ದಾನ ಮಾಡ್ತಾನೆ, ಇವ್ರ ಹೆಸರಿರಬೇಕು, ರೌಡಿಸಮ್ ಇವ್ರ ಮುಖಾಂತರವಾಗಿ ಹೋಗಬೇಕು. ಯಾ ಅವ್ರ ಮುಖಾಂತರ ನಾನು ದಾನ ಮಾಡಬೇಕಾಗಿರೋವಂಥವನು, ಏನಕ್ಕೆ ಅವ್ರ ಮುಖಾಂತರ ಹೋಗಬೇಕು? ಅದಕ್ಕೆ ಅಡ್ಡಿ. ಇವತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ದುಸ್ಥಿತಿಯಲ್ಲಿದೆ. ಸರಿಯಾದ ಹಣ ತಗೊತಾರೆ ಅವನ ಹತ್ರ, ಯಾರೋ ಕಾಂಟ್ರಾಕ್ಟ್ ಅವನ ಹತ್ರ, ಸರಿಯಾದ ಟೈಮ್ ಬರಲ್ಲ, ಎಲ್ಲಂದ್ರೆ ಅಲ್ಲಿ ಕಸ. ಅದಕ್ಕೊಂದು ಪ್ಲಾನ್ ಇರಬೇಕಲ್ವಾ? ಓಕೆ, ನೀವು ಡೆವಲಪ್ಮೆಂಟ್ ಮಾಡಿದ್ರು ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳಲ್ವಾ ಇದು, ಜನರದ ಹಕ್ಕಲ್ವಾ ಇದು,